बता सक। ಎಲ್ಲ ವೈದ್ಯಾಧಿಕಾರಿಗಳು ಇಂಟರ್ನ್ಗಳು ಇಲ್ಲಿ ಜಮಾ ಆಗಿದ್ದಾರೆ. ಯಾಕೆಂದ್ರೆ ನೀವು ಕೇಳಿದ್ರೆ ಆಲ್ರೆಡಿ ನ್ಯೂಸ್ ಅಲ್ಲಿ ಬಂದಿದೆ, 9ನೇ ತಾರೀಕಿನ ದಿವಸ ನಮ್ಮ ವಿದ್ಯಾರ್ಥಿ ಒಬ್ಬ ಎಂ ಡಿ ಮಾಡ್ತಕ್ಕಂಥ ವಿದ್ಯಾರ್ಥಿ ಪಿ ಜಿ ಎಂ ಡಿ ಮಾಡ್ತಾ ಇದ್ರು ಪಲ್ಮರಿ ಮೆಡಿಸಿನ್ದಲ್ಲಿ ವಿದ್ಯಾರ್ಥಿ ಸ್ಟಡಿ ಮಾಡ್ತಾ ಇದ್ರು. ಅವತ್ತಿನ ದಿವಸ ರಾತ್ರಿ ಡ್ಯೂಟಿ ಮಾಡಿ ಸೆಮಿನಾರ್ ಹಾಲ್ನಲ್ಲಿ ರೆಸ್ಟ್ ಕೂತಾ ಇದ್ದಾಳೆ. ಆ ವೇಳೆಯಲ್ಲಿ ಒಬ್ಬ ಸಂಜಯ್ ಅಂತೇಳಿ ಒಬ್ಬ ಮನುಷ್ಯ, ದುಷ್ಟ ಮನುಷ್ಯ ಬಂದು ಆ ಮಗು ಆ ಹೆಣ್ಣು ಮಗಳಿಗೆ ರೇಪ್ ಮಾಡ್ತಾನೆ, ರೇಪ್ ಮಾಡಿ ಆಮೇಲೆ ಅದನ್ನ ಕೊಲ್ತಾನೆ. ಈ ಕೊಲ್ಲಿದ ಘಟನೆ ಎಲ್ಲ ಕಡೆ ಹರಡಿದೆ. ಆದ್ದರಿಂದ ಈ ರೀತಿಯಾಗಿ ಒಬ್ಬ ನಾವು ಎಲ್ಲ ತಂದೆ ತಾಯಿ ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳಿ ಆಂದೋಲನ ಎಲ್ಲ ಕಡೆ ನಡೆದಿದೆ. ನಮ್ಮ ಪ್ರಧಾನಮಂತ್ರಿಗಳು ಎಲ್ಲ ಹೇಳಿದ್ದಾರೆ. ಅದನ್ನ ನೋಡಿ ನಾವು ಏನಾದ್ರೂ ನಾವು ಇವತ್ತು ಏನ್ ಮಾಡ್ತಾ ಇದ್ದೇವೆ ಹೇಳ್ರಿ? ನಾವು ನಮ್ಮ ಮಾನವ ಕುಲವನ್ನು ಕೊಲ್ತಾ ಇದೀವಿ ನಾವು ಇವತ್ತು, ಅನ್ಯಾಯ ಆಗ್ತಾ ಇದೆ. ಇದಕ್ಕೇನು ಜಸ್ಟಿಫಿಕೇಶನ್ ಬೇಕು? ಹಮಕು ಇನ್ಸಾಫ್ ಚಾಹಿಯೇ ಕ್ಯೋಕಿ ಬಚ್ಚಿ ಜೋನಿ ಎಂ ಡಿ ಪಡ್ರಿ, ಎಂ ಡಿ ಡಿಗ್ರಿ ಪಡ್ರಿ, ಜಾನ್ ಬಚಾನೆ ಕಾಮ್ ಕರ್ರಿ. ನೀವು ಕಲ್ಕತ್ತಾ ಗೌರ್ಮೆಂಟ್ ಕಾಲೇಜ್ ಮೇಲೆ ಕಾಮ್ ಕರ್ತೀಯ ಬಚ್ಚಿ ವಯಸ್ಸಿ ಬಚ್ಚಿಗೂ ಜೊನೆ ಏಕ್ ದುಷ್ಕರ್ಮಿನಿ ರೇಪ್ ಕರ್ಕೆ ಮರ್ಡರ್ ಕರ್ಕೆ ಪೆಲ್ವಿಕ್ ಬೋನ್ ಫ್ರ್ಯಾಕ್ಚರ್ ಕಿಯಾ ಉನ್ನೋನೆ ವೋ ದುಷ್ಟ ಇನ್ಸಾನ್ ನೇ. ಉಸ್ಕೆ ಲಿಯೆ ಆಜ್ ಹಮ್ ಲೋಗ್ ಜಮಾ ಹುಯೇ ಹೈ, ಕಿಸ್ ಲಿಯೆ ಜಮಾ ಹುಯೇ ಹೈ? ಹಮಕು ಇನ್ಸಾಫ್ ಚಾಹಿಯೇ. ಯೇ ಬಚ್ಚೆ ಲಡ್ಕಿಯಾಂ ಪಡ್ ರಹೇ ಹೈ ಹಮಾರೆ ಪಾಸ್, ಇನ್ಕಾ ಇನ್ಕಾ ರಕ್ಷಾ ಕೌನ್ ಕರೇಗಾ? ತುಮ್ ಬೋಲ್ತೇ ಜೊನೆ ಹಮ ಸಬ್ ಲಡ್ಕಿಯೋಂಗೆ ಹಿಂಬತ್ ದೇಂಗೆ ಶಕ್ತಿ ದೇಂಗೆ, ಕ್ಯಾ ಶಕ್ತಿ ದೇ ರಹೇ ಬೋಲೋ? ಆಜ್ ಬಚ್ಚೆ ಮರ್ ರಹೇ ಉಸ್ಕಾ ಉನ್ಕಾ ಇನ್ಸಾಫ್ ಕೋಯಿ ನಹೀ ಹೈ. ಮೈ ಚಾಹತಾ ಹೂಂ ಕಿ मैं एक डॉक्टर होने के नाते मैं चाहता हूं कि इनकी रक्षा होना जरूरी है. आज वो दुष्कर्मी को जो नहीं सजा होना चाहिए. क्या सजा होना चाहिए? उसको जो नहीं हैंग हिम टू डेथ, एनकाउंटर करना चाहिए, पब्लिक के सामने एनकाउंटर करना चाहिए. हमारे कानून के मुताबिक जो नहीं उनको एनकाउंटर होना जरूरी है, वरना ऐसी घटनाएं रिपीट होने जाने वाले. ये रिपीट न होने के लिए क्या चाहिए? हम हमारे पूरे महाभारत चाहते हैं कि उसको जो नहीं हैंग होना चाहिए, गलत शिक्षा होना चाहिए और स्टोन हिम टू डेथ, ये पनिशमेंट होना चाहिए हमारे तरफ से. मैं ये रिक्वेस्ट करता हूँ गवर्नमेंट तरफ से, गवर्नमेंट चाहे सेंट्रल गवर्नमेंट हो, स्टेट गवर्नमेंट हो, कोई भी गवर्नमेंट हो, इंसाफ के लिए अपना जो नहीं मुंह खोले आप जरूर हमको इंसाफ दिलाएंगे. वो बच्ची को इंसाफ चाहिए. माँ बाप रो रहे, बच्ची चले गई उनकी, एम डी डिग्री पढ़ना किस लिए पढ़ते? तुम्हारी जान बचाने के लिए एम डी डिग्री पढ़ते हम लोग.
हम हॉस्पिटल में काम कर रहे हैं, बच्ची हॉस्पिटल में काम कर रही है, सेमिनार हॉल में रेस्ट ले रही 10 मिनट, उस वक्त जो इस घटना होती है, बच्ची की जान मारते हैं लोग, इस घटना की हम कड़ी निंदा करते हैं। आने वाले दिनों में इस घटना की निंदा कड़ी निंदा करते हैं। उस बच्ची के लिए, शांति के लिए जो नहीं, वो दुष्कर्मी को जो नहीं पनिशमेंट होने के लिए मैं रिक्वेस्ट करता हूँ आज के दिन से। हम सभी तरफ से, हम पूरे डॉक्टरों की तरफ से, पीजी लोगों की तरफ से, इंटरन की तरफ से, पूरे डॉक्टरों की तरफ से, पूरे सोसाइटी की तरफ से हम जो नहीं चाहते हैं कि उसको जो नहीं पनिशमेंट मिले, डेफिनेटली। थैंक यू अन्नडाल, थैंक यू मकड़ी ನಿನ್ನ ಕಾಳಜಿ ನೀ ಮಾಡ್ಕೋ, ನಿನ್ನ ಬಚಾವ್ ಮಾಡ್ಕೊಳವಾ, ನೀ ಪೇಷಂಟ್ ಕಾಳಜಿ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ಗೆ ಪ್ರೊಟೆಕ್ಷನ್ ಕೊಡು ನನ್ನ ಕೈಯಾಗಿಲ್ಲ, ನನಗೆ ಧೈರ್ಯ ಇಲ್ಲ ತಂಗಿ ನೀ ಮಾಡಂತ ಹೇಳಕ್ಕ ಹಂಗಂತೇಳಿ ಈಗ ನಾ ಕರ್ಸೋ ರೀತಿ ಬದಲಾಗೋ ಪರಿಸ್ಥಿತಿ ಬರಕತ್ತದ. ದಯವಿಟ್ಟು ನೀವು ಎಲ್ಲ ಮೀಡಿಯಾದವರಾಗಿ ಒಂದೇ ಮಾತು ತಿಳ್ಕೊರಿ, ಆ ಮಕ್ಕಳು ಏನು ಮಾಡ್ತಾರ ನಮ್ಮಂಥವ್ರ ಹಿರಿಯರಿಗೆ ಧೈರ್ಯ ಕೊಡ್ತಾರೆ, ಹೌದಪ್ಪ ಈ ಮಕ್ಕಳ ಕೈಯಾಗಿ ನೀವೆಲ್ಲರೂ ಸೇಫ್ ಅದಿರಂತ. ಆ ಮಕ್ಕಳಿಗೆ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಒಂದು ನೆನಪಿಟ್ಕೋಬೇಕು, ವರ್ಷ ಬರಬರ್ತಾ ಬರಬರ್ತಾ ಒಂದು ಸೀರಿಯಸ್ ಇದ್ದ ಪೇಷಂಟಿಗೆ ಕಾಳಜಿ ಮಾಡಿ ಪರಿಸ್ಥಿತಿ ಹೋಗಿ ನಂತ ಬಚಾವ್ ಮಾಡ್ಕೋಬೇಕನ್ನೋ ಲಕ್ಷ್ಯದಾಗ ಅವ್ರು ಹೋಯ್ತಂದ್ರೆ ಇಡೀ ದೇಶಕ್ಕೆ ಅಫೆಕ್ಟ್ ಆಗ್ತದೆ. ಒಬ್ಬರಿಗಲ್ಲ, ಒಂದು ಕಾಲೇಜಿಗಲ್ಲ, ಒಂದು ಇನ್ಸ್ಟಿಟ್ಯೂಷನಿಗಲ್ಲ, ಒಂದು ಊರಿಗಲ್ಲ, ಒಬ್ಬ ಹೆಣ್ಮಗಳಾಯ್ತು, ಒಬ್ಬ ಜೂನಿಯರ್ ಡಾಕ್ಟರ್ ಆಯಿತು, ತಮ್ಮ ತಾವು ಪ್ರೊಟೆಕ್ಷನಿಗೆ ಅವರಿಗೆ ಭರೋಸೆ ಇಲ್ಲ, ತಾವು ಒಂದು ಪೇಷಂಟ್ ಕಾಳಜಿ